गंगवतिया इरेजंकल श्री प्रसन्न पंप विरूपाक्ष देवस्थान श्री प्रसन्न वेंकटेश्वर चित्र प्रारंभोत्सव के चालने ಗಂಗಾವತಿಯ ಹಿರೇಜಂತಗಲ್ನ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರು ಚಲನಚಿತ್ರದ ಚಿತ್ರೀಕರಣ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಚಿತ್ರದ ನಿರ್ದೇಶಕ ಮಧುಸೂದನ್ ಅವರ ನೇತೃತ್ವದಲ್ಲಿ ನಡೆದ ಚಿತ್ರೀಕರಣ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಪರಣ ಮನವಳ್ಳಿ, ರಾಜವಂಶಸ್ಥೆ ಲಲಿತಾರಾಣಿ ಶ್ರೀರಂಗ ದೇವರಾಯಲು, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕ ಜಿ ಶ್ರೀಧರ್ ಕೆಸರಟ್ಟಿ, ಬಿಜೆಪಿ ಮುಖಂಡರಾದ ರಾಘವೇಂದ್ರ ಶೆಟ್ಟಿ, ಪತ್ರಕರ್ತ ರಾಮಮೂರ್ತಿ ನವಲಿ, ಕೆ ನಿಂಗಜ್ಜ ಹಾಗೂ ನಾಗರಾಜ್ ಇಂಗಳಿಗೆ ಸೇರಿದಂತೆ ಕಲಾವಿದರು ಪಾಲ್ಗೊಂಡು ಶುಭ ಕೋರಿದರು. ನಿಜವಾಗ್ಲೂ ಅದರಲ್ಲಿ ಏನಿದೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಎಂತ ಪಿಕ್ಚರ್ ತರಗಿಬಹುದು ಅನ್ನೋದು ಅವ್ರು ತೋರಿಸ್ಕೊಟ್ಟಾರೆ ಮಧುಸೂದನವ್ರನ್ನ. ಅದಕ್ಕೆ ನಾವೆಲ್ಲರೂ ಹೇಗೆ ಎಷ್ಟೋ ಖರ್ಚು ಮಾಡ್ತಾರೆ, ಫಾರಿನ್ ಅಲ್ಲಿ ಮಾಡಿವೆ, ಅಲ್ಲಿ ಮಾಡಿವೆ, ಇಲ್ಲಿ ಮಾಡಿವೆ ಅಂತ. ಆದ್ರೆ ಎಷ್ಟು ಚೆಂದ ಪಿಕ್ಚರು ನೋಡಿಸ್ಕೊಳ್ಳೆ, ಇನ್ನೂ ನೋಡೋಣ ಅನ್ನುವ ಭಾವನೆ ನಮ್ಮಲ್ಲಿ ಬರ್ತಾ ಇತ್ತು. ಈಗ ದಾಸರ ನಾಡು ಅಂತ ತಾವೇ ಹೇಳಿದ್ರಿ, ನಮ್ಮ ರಾಮಮೂರ್ತಿಯವರು ಹೇಳಿದ್ರು. ನಿಜವಾಗ್ಲೂ ಸುತ್ತಮುತ್ತಲೆಲ್ಲ ದಾಸರು ಈ ಸಂಚರಿಸಿದ್ದ ಜಾಗ. ಆ ಜಾಗ ಎಂತ ಪವಿತ್ರವಾದ ಸ್ಥಳ, ಮತ್ತೊಂದು ಪಿಕ್ಚರ್ ತೆಗಿತಾರೆ ಅಂದ್ರೆ ತುಂಬಾ ಸಂತೋಷ. ವೆಂಕಟರಮಣ ನಿಂತೇ ಇರ್ತಾನಂತ ಇವತ್ತು ನಮ್ಮ ವಿಷ್ಣುತೀರ್ಥ ಜೋಶಿ ಅವರು ತೋರಿಸ್ಕೊಟ್ರು, ಯಾವಾಗಲಿಂದ ನಿಂತೆ ಇದ್ದಾರೆ ಅವ್ರ ಈ ಪಾತ್ರದಲ್ಲಿ ಜೀವಿಸಿದ್ದಕ್ಕಾಗಿ ಅವರಿಗೂ. ಏನೋ ಒಂದು ಸಕ್ಸಸ್ ಅನ್ನು ಕಂಡಿರ್ತೀವಿ, ಯಶಸ್ ಅನ್ನು ಕಂಡಿರ್ತೀವಿ, ಅದರಲ್ಲಿ ಸಿಂಹ ಪಾಲು ನಮ್ಮ ಮಾಧ್ಯಮ ಮಿತ್ರದಾಗಿ. ನಮ್ಮ ಮಾಧ್ಯಮ ಮಿತ್ರರು ಮನಸ್ಸು ಮಾಡಿದ್ರೆ ನಮ್ಮನ್ನು ತುಂಬಾ ಎತ್ತರ ಕೊಂಡೋಗ್ತಾರೆ, ಮತ್ತು ಮಾಧ್ಯಮ ಮಿತ್ರರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಅವರು ಸಮಾಜದ ಆರೋಗ್ಯ ಕೆಡದಂತೆ ಉತ್ತಮ ಕಾರ್ಯವನ್ನು ಮಾಡ್ತಾರೆ ಕಲಾಕ್ಷೇತ್ರಗಳಲ್ಲಿ, ಅವರನ್ನ ತುಂಬಾ ಮೇಲಕ್ಕೆ ತರ್ತಾರೆ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ನಮ್ಮ ಡಾಕ್ಟರ್ ಮಸೂನ್ ಹವಾಲ್ದಾರ್. ಅವರು ಕರ್ಕೊಂಡು ಬಂದದ್ದು ಗಂಗಾವತಿ ನಾಗರಾಜ್ಗಳಿಗೆ. ಅವರು ಪತ್ರಿಕಾಗೋಷ್ಠಿ ಪರಿಚಯ ಆಯ್ತು, ಗಂಗಾವತಿ ಜನರ ಪರಿಚಯ ಆಯ್ತು. ಈ ಪ್ರಸನ್ನ ವೆಂಕಟದ ಚಿತ್ರ ಅಂತ ಬಿಗ್ ಬಜೆಟ್ ಚಿತ್ರ ಅಲ್ಲ, ಕಮರ್ಷಿಯಲ್ ಚಿತ್ರ ಅಲ್ಲ, ಯಾವ ಸ್ಟಾರ್ ವ್ಯಾಲ್ಯೂ ಇಲ್ಲ, ಯಾರು ಇಲ್ಲ, ಜಗನ್ನಾಥ ದಾಸರೇ ಸ್ಟಾರ್. ಇಂಥ ಒಂದು ಚಿತ್ರ ಸಿದ್ಧವಾಗಿ ಅಮೆರಿಕದಲ್ಲಿ ಬಿಡುಗಡೆಯಾಗಿ ದೊಡ್ಡ ಯಶಸ್ಸನ್ನು ಕಂಡಿತು, ನಂತರ ಕರ್ನಾಟಕದಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿತು. ಅದಕ್ಕೆ ಅತ್ಯಂತ ಹೆಮ್ಮೆ ಇದೆ. ಮತ್ತೆ ಈ ಯಶಸ್ಸು ಒಂದು ಯಶಸ್ಸು ಬಂದ ತಕ್ಷಣ ಸಹಜ ಮನೆಯಲ್ಲಿ ಕೂಡಲಿಕ್ಕೆ ಆಗಲ್ಲ. ಅವರೊಂದು ಸಂತೋಷದ ಸುದ್ದಿ ಏನಪ್ಪ ಅಂದ್ರೆ, KGF ಮಾದರಿಯಲ್ಲಿ ಬಿಗ್ ಬಜೆಟ್ ಚಿತ್ರ ಅವರೇ ಇಲ್ಲಿ ಇದೇ ಭಾಗದ ಕಲಾವಿದರು, ನೂರು ನೂರೈವತ್ತು 200 ಕಲಾವಿದರನ್ನ ಇಟ್ಕೊಂಡು ಅವರು ತೆಗಿಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಅದಕ್ಕೂ ನಮ್ಮ ಗಣ್ಯಮಾನ್ಯರು ಮತ್ತೆ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ಕಲಾವಿದರು ಅವರಿಗೆ ಸಹಕಾರ ಕೊಡೋದ್ರೊಂದಿಗೆ ಅವರೊಟ್ಟಿಗೆ ನಾವು ಕೂಡ ಅವ್ರ ಜೊತೆ ಜೊತೆ ಇಲ್ಲಿ ಬೆಳೆಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ.